ಇನ್ನು ಅರ್ಜಿಯನ್ನ ಹಾಕಲಿಕ್ಕೆ ಯಾವ ಸಮಯದಂದು ಹಾಕಬೇಕು ಈ ಬಗ್ಗೆ ಏನೆಲ್ಲ ಮಾಹಿತಿಯನ್ನ ಒಳಗೊಂಡಿರಬೇಕು ಈ ಕುರಿತು ನಿಮಗೆ ಮಾಹಿತಿಯನ್ನ ಕೊಡಲಿಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಬನ್ನಿ ನೋಡ್ಕೊಂಡು ಬರೋಣ ಅರ್ಜಿ ಪ್ರಾರಂಭವಾಗುವ ದಿನಾಂಕ ಆರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೊಂದು ಇನ್ನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ನೋಡೋದಾದ್ರೆ ಐದನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೊಂದು ಅದೇ ರೀತಿ ರೈಲ್ವೆಯ ವಿವಿಧ ವಿಭಾಗಗಳಲ್ಲಿ ಎರಡ್ ಸಾವಿರದ ಐದುನೂರ ಅರವತ್ತೆರಡು ಅರ್ಜಿಗೆ ಆಹ್ವಾನಿಸಲಾಗಿದೆ ಇನ್ನು ವಯೋಮಿತಿಯನ್ನ ನೋಡೋದಾದ್ರೆ ಗರಿಷ್ಠ ವಯೋಮಿತಿ ಇಪ್ಪತ್ನಾಲ್ಕು ವರ್ಷವನ್ನ ನೀವು ಒಳಗೊಂಡಿರಬೇಕು ಅದೇ ರೀತಿ ಎಸ್ಸಿ ಎಸ್ ಟಿ ಅವರಿಗೆ ಐದು ವರ್ಷ ಇನ್ನು ಒಬಿಸಿ ಅವರಿಗೆ ಮೂರು ವರ್ಷ ವಿನಾಯಿತಿ ಕೂಡ ನೀಡಲಾಗಿದೆ ಜೊತೆಗೆ ವಿದ್ಯಾರ್ಹತೆ ನಾವು ನೋಡೋದಾದ್ರೆ ಎಜುಕೇಶನ್ ಅನ್ನೋದನ್ನ ನೋಡೋದಾದ್ರೆ ಕನಿಷ್ಠ ಪಕ್ಷ ನೀವು ಎಸ್ ಎಸ್ ಎಲ್ ಸಿ ಮುಗಿಸಿರ್ಬೇಕು ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ನೀವು ಖಂಡಿತವಾಗಿಯೂ ಗಳಿಸಿರಬೇಕು ಜೊತೆಗೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ಹುದ್ದೆಗೆ ಸಂಬಂಧಿಸಿದ ಐ ಟಿ ಐ ಕೂಡ ನೀವು ಮುಗಿಸಿರಬೇಕಾಗತ್ತೆ ಇನ್ನು ಅರ್ಜಿಯನ್ನ ಆನ್ಲೈನ್ ಮೂಲಕವೇ ನೀವು ಸಲ್ಲಿಸಬೇಕು ಹಾಗಿದ್ರೆ ಅರ್ಜಿಯನ್ನ ಆನ್ಲೈನ್ ಮೂಲಕ ನೀವು ಸಲ್ಲಿಸಬೇಕಂತಂದ್ರೆ ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಖಂಡಿತವಾಗ್ಲೂ ಇಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಅದು ಯಾವ ವೆಬ್ಸೈಟ್ ಅಂದ್ರೆ ಡಬ್ಲ್ಯೂ 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 ಡಾಟ್ ಆರ್ ಆರ್ ಸಿ ಆರ್ ಡಾಟ್ ಕಾಮ್ಗೆ ನೀವು ಭೇಟಿ ನೀಡಿ ಅಲ್ಲಿ ಇದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ ಇನ್ನು ಪ್ರಮುಖವಾಗಿ ಹೇಳಬೇಕಂದ್ರೆ ಇದು ಹುದ್ದೆಗೆ ಅಂತಿಮ ನೇಮಕಾತಿ ಅಲ್ಲ ವಿವಿಧ ವಿಭಾಗಗಳಲ್ಲಿ ಇಲ್ಲಿ ತರಬೇತಿಯನ್ನ ನೀಡಲಾಗ್ತಿದೆ ಈ ಪ್ರಮಾಣ ಪತ್ರವನ್ನು ಮುಂದಿನ ನೇಮಕಾತಿಗಳಲ್ಲಿ ಪರಿಗಣಿಸಲಾಗುವುದು ಥ್ಯಾಂಕ್ ಯು ಆಲ್ ಆಫ್ ಯು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್